ಆತ್ಮೀಯ ಮಿತ್ರರೇ, ಕೆಲವೊಮ್ಮೆ ನಮ್ಮ ಕಂಪ್ಯೂಟರ್ಗೆ ಪ್ರಾಬ್ಲಮ್ ಆದಾಗ ಆಪರೇಟಿಂಗ್ ಸಿಸ್ಟಮನ್ನು ರೀಇನ್ಸ್ಟಾಲ್ ಮಾಡಬೇಕಾಗಬಹುದು ಅಥವಾ ಹಾರ್ಡ್ ಡಿಸ್ಕನ್ನು ಫಾರ್ಮ್ಯಾಟ್ ಮಾಡಬೇಕಾಗಬಹುದು. ಈ ರೀತಿ ಮಾಡಿದಾಗ ಹಾರ್ಡ್ ಡಿಸ್ಕ್ನಲ್ಲಿ ನಾವು ಉಳಿಸಿರುವ ನಮ್ಮ ಫೈಲ್ಗಳು ಡಿಲೀಟ್ ಆಗುವ ಸಂಭವ ಇದೆ. ಸೊ ಈ ರೀತಿ ಆಗದಿರಲು ನಾವು ಏನು ಮಾಡಬಹುದು? ಸೊ ನಮ್ಮ ಫೈಲ್ಗಳನ್ನು ಸುರಕ್ಷಿತವಾಗಿಡಲು ನಾವು ಆಗಿಂದಾಗ್ಗೆ ಬ್ಯಾಕಪ್ ತೆಗೆದುಕೊಳ್ಳಬೇಕು. ಹೋಮ್ ಫೋಲ್ಡರನ್ನು ಪೆನ್ ಡ್ರೈವ್ಗೆ ಬ್ಯಾಕಪ್ ತೆಗೆದುಕೊಳ್ಳುವ ವಿಧಾನವನ್ನು ತಿಳಿಯೋಣ. ನಾವು ಬ್ಯಾಕಪ್ ತೆಗೆದುಕೊಳ್ಳಲು ಬ್ಯಾಕಪ್ಸ್ ಎನ್ನುವ ಟೂಲನ್ನು ಬಳಸುತ್ತೇವೆ. ಬ್ಯಾಕಪ್ಸನ್ನು ಲಾಂಚ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ನಂತರ ಆಕ್ಸೆಸರೀಸ್, ಬ್ಯಾಕಪ್ಸ್. ಈಗ ಫೋಲ್ಡರ್ಸ್ ಟು ಸೇವ್ ಮೇಲೆ ಕ್ಲಿಕ್ ಮಾಡಿ, ಹೋಮ್ ಅನ್ನುವಂತಹ ಫೋಲ್ಡರ್ ಡಿಫಾಲ್ಟ್ ಆಗಿ ಆಯ್ಕೆಯಾಗಿದೆ. ಸ್ಟೋರೇಜ್ ಲೊಕೇಶನ್ ಅನ್ನು ಕ್ಲಿಕ್ ಮಾಡಿ, ನಾವು ಇಲ್ಲಿ ಹೋಮ್ ಫೋಲ್ಡರನ್ನು ನಮ್ಮ ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡುತ್ತಿದ್ದೇವೆ. ಸೊ ಸ್ಟೋರೇಜ್ ಲೊಕೇಶನ್ನ ಡ್ರಾಪ್ ಡೌನ್ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಪೆನ್ ಡ್ರೈವನ್ನು ಆಯ್ಕೆ ಮಾಡಿಕೊಳ್ಳಿ. ಒಂದು ಫೋಲ್ಡರ್ಗೆ ಹೆಸರನ್ನು ಕೊಡಿ. ನಂತರ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕಪ್ ನೌ ಮೇಲೆ ಕ್ಲಿಕ್ ಮಾಡಿ. ಈ ಬ್ಯಾಕಪ್ಪನ್ನು ನೀವು ಪಾಸ್ವರ್ಡ್ ನೀಡಬಹುದು ಅಥವಾ ಪಾಸ್ವರ್ಡ್ ನೀಡದೆಯೂ ಮುಂದುವರಿಯಬಹುದು. ಈಗ ಪಾಸ್ವರ್ಡ್ ಇಲ್ಲದೆ ಮುಂದುವರಿಯುತ್ತಿದ್ದೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಪೆನ್ ಡ್ರೈವ್ನ ಬ್ಯಾಕಪ್ ಫೋಲ್ಡರ್ನಲ್ಲಿ ಬ್ಯಾಕಪ್ ತೆಗೆದುಕೊಳ್ಳುತ್ತಿದೆ. ಸೊ ಈಗ ಬ್ಯಾಕಪ್ ಮುಗಿದಿದೆ. ಸೊ ಈ ವಿಂಡೋವನ್ನು ಕ್ಲೋಸ್ ಮಾಡಿ ಮೈ ಫೈಲ್ಸನ್ನು ಲಾಂಚ್ ಮಾಡಿ. ಸೊ ನಾವು ಇಲ್ಲಿ ಬ್ಯಾಕಪ್ ಫೈಲ್ಗಳನ್ನು ಕಾಣಬಹುದು. ಧನ್ಯವಾದಗಳು.